ವೀಕ್ಷಕರೇ, ಇವತ್ತು ನಾವು ಹೇರವಾಳ್ಳಿಯಲ್ಲಿ ಇರುವಂತಹ ತುಂಗಾನಗರದ ರೋಡ್ ಅಲ್ಲಿ ಇದ್ದೀವಿ. ಇಲ್ಲಿ ಒಂದಷ್ಟು ಮನೆಗಳಿಗೆ ನೀರಿನ ಸಮಸ್ಯೆಗಳಿದೆ ಅಂತ ಕೇಳ್ಪಟ್ವಿ. ಕೆಲವರು ಬಿಲ್ ಕಟ್ಟಿದ್ರೆ ಅವ್ರಿಗೆ ನೀರು ಬರ್ತಾ ಇಲ್ಲ ಅಂತ ಇದ್ದಾರೆ. ಬನ್ನಿ, ಅವ್ರ ಹತ್ರ ಮಾತಾಡ್ಸೋಣ, ಇಲ್ಲಿ ಸಮಸ್ಯೆಗಳು ಏನಿದೆ ಅಂತ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ. ನೀರಿನ ಸಮಸ್ಯೆ ಯಾವ ತರ ಇದೆ ಮೇಡಮ್? ಯಾವ ತರ ಅಂದ್ರೆ ಸರ್, ಬೋರ್ಗಳು ಕೆಟ್ಟೋಗಿದೆ ಅಂತ ಹೇಳವ್ರೆ, ಇಂಜಿನಿಯರ್ ಬಂದಿದ್ರಂತೆ, ಹೊಸದಾಗಿ ಬೋರ್ ಹಾಕಿಸ್ತೀನಿ ಅಂತವ್ರಿಗೂ ಜಗಳ ಮಾಡ್ಬೇಡಿ, ಅಂತವ್ರಿಗೂ ಸ್ವಲ್ಪ ಅನುಸರಣೆ ಮಾಡ್ಬೇಡಿ ಅಂತ ಅವ್ರು ಹೇಳಿದ್ರಂತೆ. ನಾನು ಅವತ್ತಿಂದ ಯಾರನ್ನ ಕೇಳಲ್ಲ. ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡ ಟೌನಿಂದ ತಂದು ಒಂದು 10 ತಿಂಗಳು ತಗೊಂಡು ಜೀವನ ಮಾಡ್ತಾ ಇದ್ದೀನಿ ಅಷ್ಟೇ ಸರ್. ಇನ್ನೇನು ಹೇಳಕ್ಕೆ, ಬೋರ್ವೆಲ್ಲ ಅಲ್ಲೇ 10 ಗಂಟೆವರೆಗೂ ಬಿಟ್ಟಿರ್ತಾರೆ ನೀರು. ಅದಕ್ಕೂ ಇದಕ್ಕೆ ಏನೋ ಒಂದು 20 ಮೀಟರ್ನು ಡಿಸ್ಟೆನ್ಸ್ ಇಲ್ಲ. ಹಿಂಗೆಲ್ಲ ಮಾಡ್ತಾರೆ, ಈಗ ತುಂಬಾ ರಾಜಕೀಯ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ತರ ಬಿಡ್ತಾರೆ. ಬೆಳಗ್ಗೆ ಹೊತ್ತು ಸ್ಕೂಲ್ ವ್ಯಾನುಗಳೆಲ್ಲ ಬರ್ತವೆ, ನೀರಿಲ್ದವರು ಸರಿನೇ ಆ ಅಪ್ಪನ ಹತ್ರ ನೀರು ಹೋಗ್ತದ ಬೇಡ ಅಂತ ನನ್ ಮನ್ಸು. ಟ್ರಾಫಿಕ್ ಬರುವಾಗ ಗಾಡಿ ಬಂದ್ಬಿಟ್ಟು ಯಾರನ್ನ ಕುದ್ಬಿಟ್ರೆ ಜೀವಮಾನ ಪೂರ್ತಿ ನಾವು ಅನ್ಭವಿಸ್ಬೇಕಾ? ನೀರಿಲ್ದಿರ ಅಷ್ಟು ಪ್ರಾಬ್ಲಮ್ ಆಗಿದೆ ಸರ್. ನಾವು 5 ಮನೆ ಇದೆ, 500-600 ರೂಪಾಯಿ ಹೇಳ್ತಾರೆ ಸರ್. ನಾವು ಇರೋದು ಇಬ್ಬರಿಗೆ ನೀರು ಒಂದು 4,000 ನೀರು ಬಂದಿದೆ. 4,000 ನೀರು 15 ದಿನ ಮೇಂಟೈನ್ ಮಾಡಿದ್ದೀನಿ, 10,000 ನೀರು ಬಂದಿದ್ದೀನಿ. 4,000 ನೀರು 20 ದಿನ ಮೇಂಟೈನ್ ಮಾಡಿದ್ದೀನಿ ಸರ್. ಸಮಸ್ಯೆ ಅಂತಂದ್ರೆ ಫೈಲ್ ಎಲ್ಲ ನಮ್ದೆಲ್ಲ ಮೂವ್ ಆಗಿದೆ, ಆಲ್ರೆಡಿ ಕಂಟ್ರಾಕ್ಟ್ ಕೊಟ್ಟಿದ್ದಾರೆ. ಏಕಾಏಕಿ ಬಂದ್ಬಿಟ್ಟು ಸುಮ್ಮನೆ ಇದ್ದಕ್ಕಿದ್ದಂಗೆ ಆಗುತ್ತೇನೋ, ಹೊಸದಾಗಿ ಬಂದಿದೆ ಅನ್ಬಿಟ್ಟು ಅವರು ಬಿಲ್ಡಪ್ ತಗೊಳ್ಳಿಕ್ಕೆ ಬಂದು ಎಲ್ಲ ಮನೆ ಗಟ್ಟ ಇರ್ಬೇಕು. ಹೋಗ್ಬಿಟ್ರೆ ಕುಡಿಯೋ ನೀರು ಬಿಡದೆ ವಾರಕ್ಕೆ ಒಂದು 1/2 ಗಂಟೆ, 1/2 ಗಂಟೆನೆ ಬರೋದೇ ಸಮಸ್ಯೆ ಕಮ್ಮಿನೇ. ಅದು ಪ್ರಜೆಗೆ ಕಮ್ಮಿನೇ, ಕೆಲವರಿಗೂ ನೀರುಗಳು ಇಲ್ಲ. ನೀರುಗಳಿಗೋಸ್ಕರ ಇಷ್ಟು ತೊಂದರೆ ಕೊಡ್ತಾರೆ ಅಧಿಕಾರಿಗಳು ಅಂತಂದ್ರೆ, ಇದು ಯಾವ್ದೋ ಕುಂಭಕ್ಕಿಂದಾನೇ ಇವ್ರು ಮಾಡ್ತಾ ಇದಾರೆ ಹೊರತು ಬೇರೆ ಯಾವ್ದಾರು ಇಲ್ಲ ಸರ್. ಇದಕ್ಕೆ ಯಾರೋ ಕುಂಭ ಕೊಟ್ಟಿದ್ದಾರೆ, ಇದಕ್ಕೆ ಕುಂಭ ಕೊಟ್ಟಿದವ್ರಿಗೆ ನಿಜವಾಗ್ಲೂ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗ. ಕುಡಿಯೋ ನೀರಿಗೆ ಯಾವತ್ತು ಇದು ಮಾಡಬಾರ್ದು. ಎಷ್ಟೋ ಜನ ಕುಡಿಯೋ ನೀರಿಲ್ಲ ಅಂತ ಹೇಳ್ತಾರೆ, ಎಷ್ಟೋ ಮಳೆನೇ ಇಲ್ಲ ಅಂತ ಇದ್ರು. ಈಗ ಹಂಗಿದ್ರು ಕೂಡ ಈಗ ಕುಡಿಯೋ ನೀರಿಗೋಸ್ಕರ ತೊಂದರೆ ಕೊಡ್ತಾ ಇದಾರೆ, ಯಾವ್ದೋ ಕುಂಭಕ್ಕಿಂದ ಈ ತರ ಮಾಡ್ತಾ ಇದ್ರೆ ನಮ್ಗೇನು ಅನ್ಸುತ್ತೆ? ಬಿಡೋದು ಒಂದು ವಾರಕ್ಕೆ ಒಂದ್ಸಲ ಪಾಪ ಅವನು ಏನ್ ಮಾಡ್ತಾರೆ, ನೀರು ಬಿಡೋನ್ ಪಾಪ ಹರೀಶ್ ಅಂತ ಪಾಪ ಅವನು ಒಳ್ಳೆ ಹುಡುಗನೇ, ನೀರು ಇದೆ ಕೊಡ್ತೇವೆ, ನೀರು ಬಂದ್ರೆ ನಾವು ಇಲ್ಲಿ ಕೊಡೋಣ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಯಾರು ಮೇಲ್ ನೋಡಿ ಸ್ವಲ್ಪ ಅನುಕೂಲ ಮಾಡ್ತಾರೆ, ಜನರು ನೀರುಗಳು ತೊಂದರೆ ಕೊಡಬಾರ್ದು ಅಂತ ನಮ್ಮಲ್ಲಿ ಮನವಿ ಸರ್. ಸರ್, ಇವಾಗ ಕೆಲವರು ದುಡ್ಡು ಕಟ್ಟಿದ್ರು ಅವ್ರಿಗೂ ಕೊಡ್ತಾ ಇಲ್ವಂತಲ್ಲ ಸರ್? ದುಡ್ಡು ಕಟ್ಟಿದಾರೆ, ಮೀಟರ್ ಹಾಕ್ತಾ ಇಲ್ವಲ್ಲ ಸರ್? ಮೀಟರ್ ಹಾಕಿಸ್ಕೊಂಡ್ರೆ ಬಿಲ್ ಕೊಡ್ತಾರೆ, ನೀರು ಬರ್ಬೇಕಲ್ವಾ ಸರ್? ನೀರು ಬಂದ್ರೆ ಬಿಲ್ ಕಟ್ಟೇ ಕಟ್ತಾರೆ, ಯಾಕೆ ಕಟ್ಟಲ್ಲ ಇಲ್ವಾ? ವಾರಕ್ಕೊಂದ್ಸಲ ನೀರು ಕೊಟ್ಬಿಟ್ಟು ನೀವು 500 ರೂಪಾಯಿ ಕಟ್ಟಿ, 1,000 ರೂಪಾಯಿ ಕಟ್ಟಿ, 2,000 ರೂಪಾಯಿ ಕೊಟ್ಟಿದ್ದು ಬಿಲ್ ಬಂದು ಹೆಂಗ್ ಕಟ್ಟಕ್ಕಾಗತ್ತೆ ಹೇಳಿ ನೀವೇ ನೋಡೋಣ ಸರ್. ಇವಾಗ ನಿಮ್ ಮನೆಯವರೆಲ್ಲ ಅಕ್ಕಪಕ್ಕ ಮನೆಯವ್ರು ಸೇರ್ಕೊಂಡು ಯಾವ ತರ ಯೋಜನೆ ಮಾಡ್ಕೊಂಡಿದ್ರೆ ಮುಂದೆ ಇದೇ ತರ ಮುಂದುವರೆದ್ರೆ? ಇದೇ ತರ ಒಂದು ನಾ ಯಾರು ತಿಳಿಸ್ತಾರೆ ತಲುಪಿಸ್ತಾರೆ. ಏಕಾಏಕಿ ಬಂದ್ಬಿಟ್ಟರೆ ಮಾಡೋದು ತಪ್ಪು. ಒಂದು ಇನ್ಫಾರ್ಮೇಶನ್ ಒಂದು ಪರ್ಮಿಷನ್ ಕೊಡ್ಬೇಕು ಮನೆಯವ್ರು ಬಂದ್ಬಿಟ್ಟು, ಈ ತರ ಹಿಂಗ್ ಆಗ್ತಾ ಇದೆ, ನಿಮ್ ಸರಿ ಮಾಡ್ಕೊಳ್ಳಿ, ಇನ್ನೊಂದು ವಾರದಲ್ಲಿ ಟೈಮ್ ಕೊಟ್ಟು ಟೈಮ್ ಕೊಡ್ಬೇಕು. ಏಕಾಏಕಿ ಬಂದ್ಬಿಟ್ಟು ಅಲ್ಲಿ ಕಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನಪ್ಪಾ ಅದು? ನಿಮ್ ಉದ್ಯೋಗಕ್ಕೆ ನಿಮ್ ಧಕ್ಕೆ ತರುತ್ತಾ? ನೀವು ಇದನ್ನ ಅವ್ರು ಸ್ವಲ್ಪ ಯೋಚನೆ ಮಾಡಿ ಅದಕ್ಕೆ ಅಧಿಕಾರಿಗಳು ಅಂತ ನಾ ಹೇಳಕ್ ಹೇಳಿ. ಮೇಡಮ್, ಏನ್ ಸಮಸ್ಯೆ ಇದೆ? ನೀರು ಕಾವೇರಿ ನೀರ್ ಬರಲ್ಲ, ವಾರಕ್ಕೊಂದೇ ಸತ್ತೆ CMC ನೀರ್ ಬರಲ್ಲ. ಬೋರಲ್ ನೀರಿಲ್ಲ, ನಾವ್ ಬಿಡಲ್ಲ ಅಂತಾರೆ. ಬೋರಲ್ಲಿ ನೀರ್ ಬಿಡಲ್ಲ ಅಂತಾರೆ. ಬೋರಲ್ಲಿ ನೀರಿಲ್ಲ, ಅದಕ್ಕೆ ನಾವ್ ಬಿಡ್ತಾ ಇಲ್ಲ, ನೀರು ಬರ್ತಾ ಇಲ್ಲ, ನಾವೇನ್ ಮಾಡಲ್ಲ ಅಂತಾರೆ. ಅಲ್ಲ, ಇವಾಗ ನೀರು ಎಲ್ಲದಕ್ಕೂ ತುಂಬಾ ಅವಶ್ಯಕತೆ ಆಗಿದೆ. ಅವಾಗ ಇಲ್ಲಿ ಅಕ್ಕಪಕ್ಕ ಜನ ಎಲ್ಲ ಇದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ? ವಾರಕ್ಕೊಂದ್ಸಲ ಬಿಡ್ತಾರೆ, ಅದು 1/2 ಗಂಟೆ ಬಿಡ್ತಾರೆ ಅಷ್ಟೇ. ಅವರು ನೀವು 1/2 ಗಂಟೆ ಬಿಡ್ತಾರೆ, ಅದು ಈ ಸಣ್ಣ ಬಿಡ್ತಾರೆ, ಒಂದು ಟ್ಯಾಂಕು ತುಂಬಲ್ಲ, CMC ನಾವು ಬಿಡಲ್ಲ. ಅದೇ ಸಮಸ್ಯೆ ಏನ್ ಸಮಸ್ಯೆ? ಹಿಂಗೆ ತುತ್ತು ಕಟ್ಟಿದ್ರು ಇಷ್ಟೆಲ್ಲ ಮನೆಗಳು ಪ್ರಾಬ್ಲಮ್ ಇದೆಯಲ್ಲ, ನೀವೆಲ್ಲ ಸೇರ್ಕೊಂಡು ಏನ್ ಇದ್ರ ಬಗ್ಗೆ? ಯಾರು ನಮ್ ಸಮಸ್ಯೆ ಅರ್ಥ ಮಾಡ್ಕೊಂತಾರ? ಯಾರು ನಮ್ ಕೇಳಿದ್ರೆ ಯಾರು ಏನು ಕೇಳ್ತಾರ?
ಚಿಕ್ಕಮಗಳೂರು ಎಲ್ಲಾ ಕಡೆ ಮಳೆ ಹೋಗ್ತಾ ಇದೆ, ಎಲ್ಲಾ ಕಡೆ ಮಳೆ ಹೋಗ್ತಾ ಇದೆ ಅಲ್ವಾ. ಇಲ್ಲೂ ಮಳೆ ಬರ್ತಾನೆ ಇದೆ, ಮುಂಗಾದ ಮಳೆ ಬರ್ತಾನೆ ಇದೆ ಅಲ್ವಾ. ಸಿ ಎಂ ಸಿ ವಾಟರ್ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ? ಅದನ್ನ ಬೋರ್ವೆಲ್ ನೀರು ಅಂತ ಕೇಳ್ತಾರೆ. ಕಾವೇರಿ ಮಾತ್ರ ವಾಟರ್ ಮಾತ್ರ ಕೇಳ್ತಾರಲ್ಲ ಜನ. ಈಗ ಕೆ ಆರ್ ಎಸ್ ಅಲ್ಲಿ ಕಾವೇರಿ ಇದು ಕೆರೆ ತುಂಬಿಲ್ಲ ಅಂತ ಹೇಳ್ತಾರಲ್ಲ, ಅಲ್ಲಿ ತುಂಬ ಇಲ್ಲ. ಯಾವ್ಯಾವ ಹೇಮಾವತಿ ಜಲ ಬರುತ್ತೆ, ಎಲ್ಲೆಲ್ಲ ಬರುತ್ತೆ, ಏನು ಬರಲ್ಲ ಎಲ್ಲ ಗೊತ್ತಿಲ್ಲ. ಗೊತ್ತಾನೆ ಮೇಲೆಯವ್ರಿಗೆ ಎಲ್ಲ ಗೊತ್ತಾನೆ ಯಾಕೆ ಇಲ್ಲಿ ಬರ್ತಾ ಇಲ್ಲ ತುಂಗಾನಗರ ಸಿಂಡಿಕೇಟ್ ಯಾಕೆ ಬರ್ತಾ ಇಲ್ಲ? ಅದು ನಮ್ಮ ಪಾಯಿಂಟ್. ಬಿಲ್ ಮಾತ್ರ ಬರುತ್ತೆ, ಬಿಲ್ ಬರುತ್ತೆ. ಹಾ, ಬಿಲ್ ಕೊಡಲ್ಲ, ನೀರ್ ಕೊಡಲ್ಲ, ಬಿಲ್ ಬರುತ್ತೆ, ಬಿಲ್ ಬರುತ್ತೆ. ಕೇಳಿದ್ರೆ ಬೋರಲ್ ನೀರ್ ಇಲ್ಲ ಅಂತಾರೆ, ಬೋರಲ್ ನೀರ್ ಇಲ್ಲ ಅಂತಾರೆ. ಬಟ್ ಮೀಟರ್ ಹೆಂಗ್ ಬರುತ್ತೆ, ನೀವ್ ಏನ್ ಕೊಡ್ತೇನೆ ಅಂತ ನೀವು ಕ್ವಶನ್ ಮಾಡಿಲ್ಲ ಇದ್ರ ಬಗ್ಗೆ? ಸಿ ಎಂ ಸಿ ವಾಟರ್ಗೆ ಮೀಟರ್ ಇಲ್ಲ, ಅವ್ರಿಗೇನ್ ಮಂತ್ಲಿ ಏನ್ ಕೊಡ್ಬೇಕು ಕೊಡ್ತೀವಿ. ಆಕ್ಚುಲಿ ಹೇಳ್ಬೇಕಾದ್ರೆ ಕಾರ್ಪೆಟ್ರು ಕೊಡ್ಬೇಕು, ಅವ್ರ ದುಡ್ಡು ಎಮ್ ಎಲ್ ಎ ಕಾರ್ಪೆಟ್ರು ಕೊಡ್ಬೇಕು ಅಲ್ವಾ. ಈಗ ಕಾವೇರಿ ವಾಟರ್ಗೆ ನಾವು ಬಿಲ್ ಕಟ್ತೀವಿ, ಸರಿನಾ? ಅದು ಓಕೆ, ಒಪ್ಕೊತೀವಿ ಅಂತಲ್ಲ. ವಾರಿಗೆ ಎರಡು ದಿನ ಬಿಡ್ತಾರೋ ಮೂರು ದಿನ ಬಿಡ್ತಾರೋ ಗೊತ್ತಿಲ್ಲ, ಆಯ್ತು ಮುಂಡಿ ಸಂತೋಷ. ಬಟ್ ಸಿ ಎಂ ಸಿ ವಾಟ್ರು ಮಳೆ ಬಂದಿಲ್ಲ, ಮಳೆ ಬಂದಿಲ್ಲ ಅಂತ ಮಳೆ ಎಲ್ಲ ಕಡೆ ಬರ್ತಾ ಇದೆ. ಏನ್ ಸರ್ ಮಳೆ ಎಲ್ಲ ಕಡೆ ಬರ್ತಾ ಇದೆ, ತುಂಬಾ ತುಳುಕಾಡಿದೆ ಬ್ರಿಡ್ಜು. ಹೆಸರು, ನಾನು ಇಲ್ಲಿ 8 ವರ್ಷದಿಂದ ಸಿ ಎಂ ಸಿ ವಾಲ್ಮನ್ ಕೆಲಸ ಮಾಡ್ತಾ ಇದ್ದೀನಿ. ಸಿ ಎಂ ಸಿ ವಾಲ್ಮನ್ ಆಗಿತ್ತು, ಸಿ ವಾಲ್ಮನ್ ಕೆಲಸ ಮಾಡ್ತಾ ಇದ್ದೀನಿ. ಈ ಬಾರಿ ಮಳೆ ಇಲ್ದಿರೋ ಕಾರಣ ಬೋರ್ವೆಲ್ಗಳೆಲ್ಲ ಡ್ರೈ ಆಗಿದ್ದಾವೆ, ಅದರಿಂದ ಈಗ ಕಾವೇರಿ ವಾರಕ್ಕೊಂದಿನ ಕೊಡ್ತಾ ಇದ್ದಾರೆ. ಅದು ಸಮಸ್ಯೆ ಇದೆ ಸರ್, ನೀರಿಂದು ಸ್ವಲ್ಪ ಸಮಸ್ಯೆ ಇದೆ. ಈ ಬೋರ್ವೆಲ್ ಸ್ವಲ್ಪ ಮಳೆ ಇಲ್ದಿರೋ ಕಾರಣ ಇದಾಗಿದೆ ಸಮಸ್ಯೆ. ಬಟ್ ಇವಾಗ ಕೆಲವೊಂದಷ್ಟು ಮನೆಗಳಲ್ಲಿ ಹೇಳ್ದಂಗೆ ನೀರ್ ಬರಲ್ಲ, ಆದ್ರೂ ಬಿಲ್ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತಾರೆ, ಇದ್ರ ಬಗ್ಗೆ ಏನಂತೀರಾ ಸರ್? ಈಗ ಅದೇ ಕಾವೇರಿ ಅದನ್ನೇ ಇದು ಮನೆ ಮನೆಗೆ ಬಂದು ಚೆಕ್ ಮಾಡ್ತಾ ಇದಾರೆ, ಅದು ಕೆಲವರು ಗೊತ್ತಿಲ್ಲದ ಕನೆಕ್ಷನ್ಗಳು ಅವೆಲ್ಲ ಮಾಡಿದ್ದಾರೆ. ಮೀಟರ್ ಸಪ್ಲೈ ಆಗಿರೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ, ಎಲ್ಲ ಬರ್ತಾ ಇದೆ, ವಾರ ಚೆಕ್ ಮಾಡ್ತಾರೆ ಕಾವೇರಿಯಲ್ಲಿ ಬಂದು. ನೀರ್ ಯಾವ ತರ ಸಮಸ್ಯೆ ಇದೆ ಸರ್? ಮೂರ್ ತಿಂಗಳಿಂದ ತುಂಬಾ ಸಮಸ್ಯೆ ಇದೆ ಸರ್. ನಾನು ತಿಂಗಳು ಏನಿಲ್ಲ, ತಿಂಗಳಿಗೆ 5-6 ಸಾವಿರ ಟ್ಯಾಂಕರ್ ಗೆ ಖರ್ಚು ಮಾಡ್ತಾ ಇದೀನಿ. ಇಲ್ಲಿ ಸಿ ಎಂ ಸಿ ಸಿದ್ದಾಣ ಅಂತ ಒಬ್ರು ಇದಾರೆ ಲೈನ್ ಮನ್, ಇವಾಗ ನೋಡಿದ್ರಲ್ಲ ನೀವೇನೆ, ಅವ್ರನ್ನ ಕೇಳಿದ್ರೆ ಬೋರ್ವೆಲ್ ಅಲ್ಲಿ ನೀರಿಲ್ಲ ನಮ್ಗೆ, ಕೆರೆ ತುಂಬಲಿ ನಾವ್ ನೀರ್ ಬಿಡ್ತೀವಿ ಅಂತ ಅವ್ರಂತ ಸಿ ಎಂ ಸಿ ಅವರು ಬಿಬಿಎಂಪಿ ಅವರು. ಇವರು ಕಾವೇರಿ ಅವ್ರನ್ನ ಕೇಳಿದ್ರೆ ವಾರಕ್ಕೊಂದ್ಸಲಿ, ಅದು ವಾರಕ್ಕೊಂದ್ಸಲಿ ನಮ್ದು ಹೊಸ ಮನೆ 3 ತಿಂಗಳಾಗಿತ್ತು ಇಲ್ಲಿ ಕಟ್ಕೊಂಡ್ ಬಂದಿ ನಾವು, 3-4 ತಿಂಗಳಾಗಿದೆ. ಸರಿ ಸರ್. ಇಲ್ಲಿ ಕಾವೇರಿ ಅವ್ರನ್ನ ದಿನಕ್ಕೆ 1/2 ಗಂಟೆ ಮಂಗಳು ವಾರಕ್ಕೊಂದ್ಸಲಿ ಬಿಡ್ತಾರೆ, 1/2 ಗಂಟೆ ಅಷ್ಟೇ, ಅದು ಸಣ್ಣ ಬರುತ್ತೆ ನೀರು. ಅದಕ್ಕೆ ಅವ್ರನ್ನ ಕೇಳಿದ್ವಿ ಅವ್ರು ಬಂದವ್ರನ್ನ, ಏನ್ ಸರ್ ಕರೆಕ್ಟ್ ಆಗಿ ನೀರ್ ಬಿಡ್ತೀರಾ, ಮೀಟರ್ ಹಾಕಿಸ್ಕೊಂತೀವಿ. ಏನ್ 50,000 ಕಟ್ಟಿ ನಾವು ಮೀಟರ್ ಹಾಕಿಸ್ಕೊಂಡೇನಿಲ್ಲ, ಹಾಕಿಸ್ಕೊಂತೀವಿ, ಬಟ್ ನೀರ್ ಬಿಡಲ್ಲ. ಬೇರೆ ಕಡೆ ಎಲ್ಲ ಸರ್ ಮುದ್ದಿಂಪಳದಲ್ಲೆಲ್ಲ ದಿನ ಬಿಡ್ತೀರಾ ನೀರ್ ಬರ್ತಾ ಇದೆ, ಅಲ್ಲೆಲ್ಲ ಕರೆಕ್ಟ್ ಆಗಿ ಬಿಡ್ತಾ ಇದಾರೆ. ಇಲ್ಲಿ ನಮ್ದು ಬಿಬಿ ಇದು BWS ಬಂದು ಸುಂಗುದ್ಗಡ್ಡೆ ಸೇರುತ್ತಂತೆ, ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡಲ್ಲ ನೀರ್ ಕರೆಕ್ಟ್ ಆಗಿ. ಅಂದ್ರೆ ದುಡ್ಡು ಕಟ್ಟಿದ್ರೆ ಅವರು ಸರಿಯಾಗಿ ದುಡ್ಡು, ಕೆಲವು ಮೆಡಿಕಲ್ ಶಾಪ್ ಅಲ್ಲಿ ಇದೆಯಲ್ಲ ಪಕ್ಕದ ಬಿಲ್ಡಿಂಗ್, ಅಲ್ಲಿ ಅವರು ಮೀಟರ್ ದುಡ್ಡು ಕಟ್ಟಿ ಮೀಟರ್ ಹಾಕ್ಸ್ಕೊಂಡ್ರೆ ಅವ್ರಿಗೂ ನೀರ್ ಇಲ್ಲ, ಅವ್ರಿಗೂ ನೀರ್. ನಾವು ಮೀಟರ್ ಕಾಸ್ ಕೊಟ್ಟು ಮೀಟರ್ ಹಾಕ್ಸ್ ನಮ್ಗೆ ಏನ್ ಪ್ರಯೋಜನ ಹೇಳಿ? 50,000 ರೂಪಾಯಿ ನಮ್ಗೆ ವೇಸ್ಟ್ ಅಲ್ವಾ ಅದು? ಇವ್ರ್ಯಾ ನೀವು ಕರೆಕ್ಟ್ ಆಗಿ ಬಿಟ್ರೆ ಪರವಾಗಿಲ್ಲ, ನೀರೇ ಬಿಡ್ಲಿಲ್ಲ ಅಂದ್ರೆ ನಮ್ ಮೀಟರ್ ಹಾಕ್ಸ್ಕೊಂಡು ಏನ್ ಪ್ರಯೋಜನ? ಯಾರು ಯಾರು ಇಲ್ಲ ಸರ್, ಯಾರು ತಲೆ ಕಟ್ಸ್ಕೊಂಡು ಯಾರು ಇಲ್ಲ. ಆಮೇಲೆ ನಮ್ ಜನ ಎದುರುತ್ತಾರೆ ಮಾತಾಡಕ್ಕೆ, ನಾವೇನ್ ಮಾತಾಡ್ರೆ ನಮ್ಮನ್ನೆಲ್ಲಿ ಟಾರ್ಗೆಟ್ ಮಾಡಿ ನಮ್ಗೆ ಏನ್ ತೊಂದರೆ ಕೊಡ್ತಾರೋ ಅನ್ನೋ ಒಂದು ಉದ್ದೇಶಕ್ಕೆ ನಮ್ ಜನ ಇಲ್ಲಿ ಯಾರು ಮಾತಾಡ್ ನೋಡಿ ಎಲ್ಲ ಹೊರಟ್ಬಿಟ್ರು, ಇದ್ದಿದ್ದು 1-5 ಜನನು ಮಾತಾಡಕ್ಕೆ ಎದುರ್ಕೊಂಡು ಹೋಗ್ಬಿಟ್ರು. ನಮ್ ಮಾತಾಡ್ರೆ ತಾನೇ ನಮ್ ಸಮಸ್ಯೆ ಗೊತ್ತಾಗೋದು, ಇಲ್ಲ ಹೇಳ್ಬೇಕಾಗತ್ತೆ ಹೇಳಿ? ಯಾರು ಮಾತಾಡೋದ ಸರ್ ಇಲ್ಲಿ? ನಾನು ಹೇಳಿ ಹೇಳಿ ಸಾಕಾಗಿ ನಾನು ಸುಮ್ಮನೆ ಆಗ್ಬಿಡಿ, ನಾನು ಟ್ಯಾಂಕರ್ ಅಲ್ಲಿ ಓಡಿಸ್ತಾ ಇದೀನಿ. ಸಿ ಎಂ ಸಿ ನೀರು ಇಲ್ಲ, ಕಾವೇರಿ ನೀರು ಇಲ್ಲ, ಇಲ್ಲಿ 3 ತಿಂಗಳಿಂದ ನಾನು ಟ್ಯಾಂಕರ್ ಅಲ್ಲಿ ಏನಿಲ್ಲ, 15,000 ರೂಪಾಯಿ ನೀರಿಗೆ ಅಂತಾನೆ ಖರ್ಚು ಮಾಡಿ. ಇದು ತುಂಗಾನಗರ ಅಲ್ಲ ಸರ್? ತುಂಗಾನಗರ ಸರ್, ಇದು ಇಡಗುಂಜಿ ಸರ್ಕಲ್, ತುಂಗಾನಗರ್ ಇಡಗುಂಜಿ ಸರ್ಕಲ್ ಅಂತಾನು ಕರೀತಾರೆ, ತುಂಗಾನಗರ್ ಸರ್ಕಲ್ ಅಂತಾನು ಕರೀತಾರೆ ಇದನ್ನ. ಇದು ಸರ್ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಇಲ್ಲಿ, ಯಾರು ಬಗೆಹರಿಸೋದು ಯಾರು ಇಲ್ಲ ಸರ್. ಇದು ನೀರಿನ ಸುಮಾರು ಸಮಸ್ಯೆ ಇದೆ ಇಲ್ಲಿ, ನಾನು ಎಲ್ಲಾರನು ಮಾತಾಡಿದೆ ಬಟ್ ಏನು ಪ್ರಯೋಜನ ಇಲ್ಲ, ನಾವು ಅದಕ್ಕೆ ಸುಮ್ಮನೆ ಆಗ್ಬಿಟ್ವಿ ಸರ್. ಒಬ್ರಿಬ್ರು ಹೋಗಿ ಕೇಳಿದ್ರೆ ಅವ್ರು ಏನು ರೆಸ್ಪಾನ್ಸ್ ಮಾಡಲ್ಲ ಸರ್, ಅವ್ರಿಗೆ ಏನು ತಲೆಗೆ ಹಾಕೊಳಕಲ್ಲ, ಒಬ್ಬ ಇಬ್ಬ ಬರ್ತಾನೆ ಅಂತ ಅವ್ರು ಬಿಟ್ಬಿಡ್ತಾರೆ. ಇಲ್ಲಿ ಜನ ಹೋಗಿ ಸೇರ್ಬೇಕು, ಹೋಗಿ ಗಲಾಟೆ ಮಾಡ್ಬೇಕು, ನೀರ್ ಬೇಕು ಅಂತ ಕೇಳ್ಬೇಕು, ಇಲ್ಲಿ ಯಾರು ಕೇಳೋರಿಲ್ಲ ಅವ್ರ ಪಾಡ್ದವ್ರು. ಆಮೇಲೆ ಇಲ್ಲಿ ಆ ಮನೆಗಳು ಅಷ್ಟಕ್ಕೆ ಅಷ್ಟೇ ಸರ್ ಇರೋದು, ಒಂದ್ ಮನೆ 2 ಮನೆ ಆ ತರ ಇರೋರು. ಅವ್ರೇನು ಹೆಂಗೋ ಒಂದ್ ಟ್ಯಾಂಗರ್ ಹೊಡ್ಸ್ಕೊಂಡು ಅವ್ರ ಒಂದ್ ವಾರ ಬರುತ್ತೆ, ಹೆಂಗೋ ನಡ್ಸ್ಕೊಂಡು ಹೋಗ್ತಾವ್ರೆ, ಯಾರನ್ನು ಕೇಳಕ್ ಆಗ್ತದೆ? ನಮ್ ಸಮಸ್ಯೆ ಇದು.